ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಫೈನಲಿ ಗುಡ್ ನ್ಯೂಸ್ ಬಂದಿದೆ. ಸಿ ಇ ಟಿ ವಿದ್ಯಾರ್ಥಿಗಳು ಇಷ್ಟು ದಿನ ಕಾಯ್ತಾ ಇದ್ರಿ, ಇನ್ನು ಕೇವಲ 3 ದಿನದಲ್ಲಿ ಎಲ್ಲ ಕೂಡ ಪರಿಹಾರ ಆಗುತ್ತೆ. ಏನು ಬಂದಿದೆ ಮಾಹಿತಿ, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಎಷ್ಟಾದರೆ ಲೈಕ್ನ ಮಾಡ್ಬೋದು. ನಂತರ ವಿಷಯಕ್ಕೆ ಬರೋದಾದರೆ, ಇನ್ನು 3 ದಿನದಲ್ಲಿ ಸಿ ಇ ಟಿ ವಿಕೆಟ್ಗೆ ಪರಿಹಾರ ಮಾಡ್ತೀವಿ ಅಂತೇಳಿ ಸರ್ಕಾರ ತಿಳಿಸಿದೆ. ಇಲ್ಲಿ ಸಿ ಇ ಟಿ ರಿಪೀಟರ್ಸ್ ವಿದ್ಯಾರ್ಥಿಗಳ 2021ನೇ ಸಾಲಿನ ಪಿ ಯು ಅಂಕಗಳನ್ನು 2022ನೇ ಸಾಲಿನ ವೃತ್ತಿಪರ ಕೋರ್ಸ್ಗಳ ಪ್ರವೇಶ ಪರೀಕ್ಷೆಗೆ ಪರಿಗಣಿಸುವ ವಿಚಾರದಲ್ಲಿ ಉದ್ಭವಿಸಿರುವ ಬಿಕ್ಕಟ್ಟು ಪರಿಹರಿಸಲು ಸೂಕ್ತ ಯೋಜನೆಯನ್ನು ರೂಪಿಸಲು ರಾಜ್ಯ ಸರ್ಕಾರ ಹೈಕೋರ್ಟ್ನಿಂದ ಸೆಪ್ಟೆಂಬರ್ 22ರವರೆಗೆ ಕಾಲಾವಕಾಶ ಪಡೆದುಕೊಂಡಿದೆ. ಸೆಪ್ಟೆಂಬರ್ 22ರವರೆಗೂ ಕಾಲಾವಕಾಶ ಪಡೆದುಕೊಂಡಿದೆ. ಇದರಿಂದ ಒಂದು ಡಿಸಿಷನ್ನ ತಗೊಳ್ಳುತ್ತೆ ಮಾನ್ಯ ರಾಜ್ಯ ಸರ್ಕಾರದವರು. ಹೊಸದಾಗಿ ಸಿ ಇ ಟಿ ರ್ಯಾಂಕ್ ಪಟ್ಟಿ ಪ್ರಕಟಿಸುವಂತೆ ಹೈಕೋರ್ಟ್ ನೀಡಿರುವ ತೀರ್ಪು ಪ್ರಶ್ನಿಸಿ ಸಲ್ಲಿಸಿರುವ ಅರ್ಜಿ ವಿಚಾರಣೆ ವೇಳೆ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಧ್ಯಾನ್ ಚೆನ್ನಪ್ಪ ಹಾಜರಾಗಿ ರಿಪೀಟರ್ಸ್ ವಿದ್ಯಾರ್ಥಿಗಳ ದೃಷ್ಟಿಯಲ್ಲಿಟ್ಟುಕೊಂಡು ಪರಿಹಾರ ಯೋಜನೆಯೊಂದು ರೂಪಿಸಲಾಗದು, ಅದು ಪ್ರತಿವಾದಿ ಪುನರಾವರ್ತಿತ ವಿದ್ಯಾರ್ಥಿಗಳಿಗೆ ಒಪ್ಪಿಗೆಯಾದರೆ ಸಮಸ್ಯೆ ಇತ್ಯರ್ಥಪಡಿಸಬಹುದು, ಅದಕ್ಕಾಗಿ ಕಾಲಾವಕಾಶ ನೀಡಬೇಕು ಎಂದು ಕೋರಿದರು. ಪುನರಾವರ್ತಿತ ವಿದ್ಯಾರ್ಥಿಗಳ ಪರ ವಕೀಲರು ಸರ್ಕಾರದ ಯೋಜನೆ ಪರಿಶೀಲಿಸಲಾಗುವುದು ಎಂದು ತಿಳಿಸಿದರು. ಅಂದರೆ ಸೇಮ್ ನಮಗೆ ಕಾಲಾವಕಾಶ ಕೂಡ ಇನ್ನೂ ಕೂಡ ಇಲ್ಲಿ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಈ ರೀತಿ ತೊಂದರೆ ಆಗುತ್ತೆ, ಈ ಹಿಂದೆ ಕೊಟ್ಟಿರುವ ಆದೇಶವನ್ನು ನೀವು ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ. ಒಟ್ಟಾರೆ ಇಲ್ಲಿ ಮತ್ತೆ ಸರ್ಕಾರದವರು ಮತ್ತೆ ನ್ಯಾಯಾಲಯವು ಮಾನ್ಯ ರಾಜ್ಯ ಸರ್ಕಾರಕ್ಕೆ ಕಾಲಾವಕಾಶ ಕೊಟ್ಟಿದ್ದಾರೆ. ಇನ್ನು 3 ದಿನದಲ್ಲಿ ನಾವು ತೀರ್ಮಾನ ಮಾಡ್ತೀವಿ ಅಂತೇಳಿ ಸರ್ಕಾರ ತಿಳಿಸಿದೆ. 3 ದಿನದ ನಂತರ ಅವರು ಸರ್ಕಾರ ಒಂದು ಡಿಸಿಷನ್ ತಗೊಂಡು ಅದನ್ನು ನ್ಯಾಯಾಲಯದ ಮುಂದೆ ಹೋಗುತ್ತೆ. ನಂತರ ಡಿಸಿಷನ್ನ ಹೇಳುತ್ತೆ, ಅದನ್ನು ಇಬ್ಬರು ಕೂಡ ಒಪ್ಪಬೇಕಾಗುತ್ತೆ. ಯಾವುದೇ ರೀತಿ ವಿವಾದ ಇರಬಾರ್ದು, ಯಾವುದೇ ರೀತಿ ಕಾಂಟ್ರವರ್ಸಿ ಇಲ್ಲದೆ ಕೆ ಎ ಪರ ವಕೀಲರು ಅದೇ ರೀತಿ ರಿಪೀಟರ್ಸ್ ಪರ ಅದೇ ರೀತಿ ಫ್ರೆಷರ್ಸ್ ಪರ ಇಬ್ಬರು ಕೂಡ ಒಪ್ಕೊಂಡ್ರೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಒಟ್ಟಾರೆ ಇನ್ನು 3 ದಿನದಲ್ಲಿ ಸಾಲ್ವ್ ಆಗುತ್ತೆ. ಇದು ಇವತ್ತಿನ ಗುಡ್ ನ್ಯೂಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.